ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತ ನಾಲ್ಕು ಲಕ್ಷ ಯೋನಿಯೊಳಗೆ ಬಂದೇ ಬಂದೆ ಬಾರದ ಭವಗಳಲ್ಲಿ ಬಂದೇ ಬಂದೇ ಶುಭ ಶುಭಗಳನ್ನು ಕಂಡೇ ಕಂಡೇ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತ ನಾಲ್ಕು ಲಕ್ಷ ಯೋನಿಯೊಳಗೆ ಬಂದೇ ಬಂದೇ ಬಾರದ ಭವಗಳಲ್ಲಿ ಬಂದೇ ಬಂದೇ ಶುಭ ಶುಭಗಳನ್ನು ಕಂಡೇ ಕಂಡೇ ಹಿಂದಣ ಜನನ ಏನಾದಡಾಗಲಿ ಹಿಂದಣ ಜನನ ಏನಾದಡಾಗಲಿ ಎಂದು ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರು ಜೋಗದ ಜಲಪಾತದಲ್ಲಿ ತಪಸ್ಸನ್ನು ನಡೆಸ್ತಾ ಪರಮಾತ್ಮ ಚನ್ನಮಲ್ಲಿಕಾರ್ಜುನನ್ನು ಇಷ್ಟಲಿಂಗ ರೂಪದಲ್ಲಿ ಕರಸ್ತ್ರದಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನು ಚನ್ನಮಲ್ಲಿಕಾರ್ಜುನಲ್ಲಿ ಅವರಿಟ್ಟಿರ್ತಕ್ಕಂಥ ಪ್ರಾರ್ಥನೆ? ನಾನು ಚನ್ನಮಲ್ಲಿಕಾರ್ಜುನನೇ, ಈ ಹಿಂದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತ ನಾಲ್ಕು ಲಕ್ಷ ಜನ್ಮ, ಎಷ್ಟು ಜನ್ಮಗಳಲ್ಲಿ ನಾನು ಬಂದಿರುವೆನೋ ಏನೋ ಯಾರು ಬಲ್ಲವರು? ಆದರೆ ಚನ್ನಮಲ್ಲಿಕಾರ್ಜುನನೇ, ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಜನ್ಮದಲ್ಲಿ ಬಂದು ನಾನು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತ ನಾಲ್ಕು ಲಕ್ಷ ಯೋನಿಯೊಳಗೆ ಬಂದೇ ಬಂದೇ ಈ ಜನ್ಮಗಳಲ್ಲಿ ಬಂದಂತಹ ನಾನು ಶುಭವನ್ನೂ ಕಂಡೆ, ಅಶುಭವನ್ನು ಕಂಡೆ, ಕೆಟ್ಟದ್ದನ್ನು ಕಂಡೆ, ಒಳ್ಳೆಯದನ್ನು ಕಂಡೆ. ಹಿಂದೆ ಯಾವ ಯಾವ ಜನ್ಮದಲ್ಲಿ ನಾನು ಬಂದಿರುವೆನೋ ಏನು, ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಪಾರದ ಭವಗಳಲ್ಲಿ ಬರಬಾರದಂತಹ ಜನ್ಮಗಳಲ್ಲೆಲ್ಲ ಬಂದಿರಬಹುದು, ಅದು ನನಗೆ ಗೊತ್ತಿಲ್ಲ. ಹಿಂದಣ ಜನ್ಮಗಳನ್ನು ತೆಗೆದುಕೊಂಡು ಈಗ ಮಾಡಬೇಕೇನು? ಆದರೆ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಚನ್ನಮಲ್ಲಿಕಾರ್ಜುನನೇ, ಹಿಂದಣ ಜನನ ಏನಾದಡಾಗಲಿ, ಹಿಂದಿನ ಜನ್ಮಗಳಲ್ಲಿ ಏನಾದರೂ ಆಗಿರಲಿ ಚನ್ನಮಲ್ಲಿಕಾರ್ಜುನನೇ, ಇಂದು ನೀ ಕರುಣಿಸ, ನಿನ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇದೀಗ ನೀನು ನನಗೆ ಅನುಗ್ರಹಿಸು ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರು ಅದೆಷ್ಟು ಘೋರವಾದ ತಪಸ್ಸನ್ನು ಜೋಗದ ಜಲಪಾತದಲ್ಲಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ, ಈಗ ಜೋಗದ ಜಲಪಾತವನ್ನು ಆಧುನಿಕರು ರಾಜ ರಾಣಿ ಬಾಣ ಬಿರುಸು ಎಂಬುದಾಗಿ ನಾಲ್ಕು ಬಗೆಯಲ್ಲಿ ಧುಮ್ಮಿಕ್ಕುವ ನೀರಿನ ಜಲಪಾತವನ್ನು ಗುರುತಿಸ್ತಾರೆ. ಆದರೆ ಆಗ ಹನ್ನೆರಡನೇ ಶತಮಾನದೊಳಗೆ ಅದು ಎಷ್ಟು ಸೀಳು ಇತ್ತೋ ಏನೋ ಗೊತ್ತಿಲ್ಲ, ಅದನ್ನು ಈ ಬಗೆಯಲ್ಲಿ ಕರೆದಂತಹ ದಾಖಲೆಗಳು ಇಲ್ಲ. ಆದರೆ ಅಕ್ಕ ಮಹಾದೇವರಲ್ಲಿ ತಪಸ್ಸು ಮಾಡ್ತಾ ನಿಸರ್ಗದಲ್ಲಿ ಪರಮಾತ್ಮನಲ್ಲಿ ನಿರಂತರವಾಗಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರು. ಅದೆಷ್ಟು ಪ್ರಾರ್ಥನೆ, ಎಂದು ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ, ಇವತ್ತು ನನಗೆ ನೀನು ಅನುಗ್ರಹ ಮಾಡಬೇಕು. ಅಕ್ಕ ಮಹಾದೇವರ ಬದುಕನ್ನು ಒಮ್ಮೆ ಅವಲೋಕನ ಮಾಡಿದರೆ, 18ನೇ ವಯಸ್ಸಿನಲ್ಲಿ ಅವರು ತಪಸ್ಸಿಗೆ ಕುಳಿತಿದ್ದಾರೆ. ಇವತ್ತು 18ನೇ ವಯಸ್ಸಿನಲ್ಲಿರತಕ್ಕಂಥ ಯುವ ಪೀಳಿಗೆಯ ಕನಸುಗಳು ಏನಿವೆ, 12ನೇ ಶತಮಾನದಲ್ಲಿ ಇದ್ದಂತಹ ಅಕ್ಕ ಮಹಾದೇವಿಯವರ 18ನೇ ವಯಸ್ಸಿನ ಕನಸು ಏನಿತ್ತಪ್ಪ ಎಂಬುದಾಗಿ ಹೇಳಿದರೆ, ನಾನು ಚನ್ನಮಲ್ಲಿಕಾರ್ಜುನನ್ನು ಪಡ್ಕೊಳ್ಬೇಕು ಅನ್ನತಕ್ಕಂಥ ಕನಸುಗಳಿತ್ತು.
ಆ ಕನಸುಗಳನ್ನು ಅಕ್ಕ ಮಹಾದೇವಿಯವರೇ ಒಂದು ವಚನದಲ್ಲಿ ಬಣ್ಣನೆ ಮಾಡಿಕೊಂಡಿದ್ದಾರೆ. ಅಕ್ಕ ಮಹಾದೇವರು ಒಂದು ಕನಸು ಕಂಡಿದ್ದರು ಅವರ 16ನೇ ವಯಸ್ಸಿನಲ್ಲಿ. ಆ 16ನಲ್ಲೇ ವಯಸ್ಸಿನಲ್ಲಿ ಕಂಡುಕೊಂಡಂಥ ಕನಸು ಏನಿತ್ತಲ್ಲ ಅದನ್ನು ಒಮ್ಮೆ ತಮ್ಮ ಗೆಳತಿಯರು ಅದರ ಹೇಳಿಕೊಂಡ್ರು. ಆಗ ಗೆಳತಿಯರಲ್ಲಿ ಕೇಳ್ತಾರೆ ಆ ಕನಸು ಏನು ಇತ್ಯಾದಿಯಾಗಿ. ಆ ಕನಸನ್ನು ಅಕ್ಕ ಮಹಾದೇವರು ವಚನದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಕನಸಿನ ವಚನವೇ ಇನ್ನೊಂದು ಭಾಗ. ಇಂಥ ಸಂದರ್ಭದೊಳಗೆ ಆ ಕನಸಿನ ಮುಂದುವರಿದ ಭಾಗವಾಗಿ ಈಗ ಜೋಗದ ಜಲಪಾತದಲ್ಲಿ ಅಕ್ಕ ಮಹಾದೇವಿಯವರು ತಪಸ್ಸನ್ನು ನಡೆಸಿದ್ದಾರೆ. ಇಂಥ ತಪಸ್ಸಿನಲ್ಲಿ ನಿರಂತರವಾಗಿ ಅವರು ಜೋಗದ ಜಲಪಾತದಲ್ಲಿ 8 ವರ್ಷಗಳ ಕಾಲ ಅವರು ತಪಸ್ಸು ಮಾಡಿದರು. ಅವರು ಆ ನಂತರ ಅವರು ಅಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಯೋಗ ಸಾಧನೆ, ತಪಸ್ಸು, ಅನುಭಾವ ಜೀವನ ಎಲ್ಲ ಆರಂಭವಾದದ್ದೇ ಜೋಗದ ಜಲಪಾತದಲ್ಲಿ. ಎಂಥ ಅಕ್ಕ ಮಹಾದೇವಿಯವರ ಇನ್ನೊಂದು ವಚನವನ್ನು ಈಗ ಮುಂದುವರೆದ ಭಾಗಕ್ಕೆ ತೆಗೆದುಕೊಳ್ಳೋಣ.